ಹಲೋ, ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಆಧ್ಯಾತ್ಮದಲ್ಲಿ ತಿಳಿದುಕೊಳ್ಳಬೇಕಿರೋದು ಬಹುಶಃ ಜೀವಮಾನವಿಡೀ ಅಧ್ಯಯನ ಮಾಡಿದರೂ ಮುಗಿಯದ ಪ್ರಯಾಣ ಇದ್ದಂತೆ. ಇಲ್ಲಿ ಗುರುತು ಪರಿಚಯ ಬೇಕು ಅನ್ನೋದೇ ಇಲ್ಲ. ಕೇವಲ ಭಕ್ತಿ, ನಂಬಿಕೆ ಈ ಬದುಕಿನುದ್ದಕ್ಕೂ ನಮ್ಮೊಳಗೆ ಹೇಳುವ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಜಂಜಾಟ. ಇದೆಲ್ಲದಕ್ಕೂ ಆಸರಿಯಾಗಿ ನಿಲ್ಲೋದೇ ಆಧ್ಯಾತ್ಮ. ಜಾತಿ ಧರ್ಮಗಳನ್ನು ಮೀರಿದ, ವರ್ಣ ಭೇದಗಳ ಮೆಟ್ಟಿ ನಿಂತ, ಲಿಂಗಭೇದವಿಲ್ಲದ ಶೂನ್ಯವೇ ಆಧ್ಯಾತ್ಮ. ಇಲ್ಲಿ ಕಲಿಯುವುದು ಬೆಟ್ಟದಷ್ಟಿದ್ದರೂ ಇದರ ಒಳಾರ್ಥವೇ ನನ್ನ ನಾನು ಹುಡುಕುವುದಷ್ಟೇ. ಈ ಒಂದೇ ಒಂದು ನಾನು ಅನ್ನೋ ಸುತ್ತಾಟದಲ್ಲಿ ನಮ್ಮೆದುರು ಸರ್ವ ದರ್ಶನವಾಗುತ್ತೆ. ಅದಕ್ಕಿಂತ ಆತ್ಮಾನುಭವ ಬೇಕಾ ಈ ಕಲಿಯುಗಕ್ಕೆ? ಸ್ನೇಹಿತರೆ, ಆಧ್ಯಾತ್ಮಿಕರ ಹೃದಯ ಸ್ಮಶಾನದಂತಾಗಬೇಕು ಅನ್ನುತ್ತೆ ಧರ್ಮ. ಹಾಗಾದರೆ ಮನುಷ್ಯನ ಮನಸ್ಸನ್ನ ಸ್ಮಶಾನ ಅಂತ ಯಾಕೆ ಕರೆದ್ರು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀರಾಮಕೃಷ್ಣ ಪರಮಹಂಸರು ನಮ್ಮ ಹೃದಯ ಒಂದು ಸ್ಮಶಾನ ಭೂಮಿಯಾಗಬೇಕು ಎನ್ನುತ್ತಿದ್ರು. ಯಾಕಂದ್ರೆ ನಮ್ಮ ಎಲ್ಲ ಆಸಕ್ತಿ, ಅಶುದ್ಧಿ, ಅಹಂಕಾರಗಳ ಶವದಹನ ಅಲ್ಲಿ ನಡೆಯಬೇಕಂತೆ. ಈ ಕೊನೆಯಿಲ್ಲದ ದಹನವೇ ಭಗವತ್ ಪೂಜೆ. ನಿಜವಾದ ಪೂಜೆ ಇದೊಂದೇ. ಇದು ನಮ್ಮನ್ನು ಅಧೀರನನ್ನಾಗಿಸಬಾರದು. ನಮ್ಮ ತೊಂದರೆ ಏನೆಂದರೆ ನಾವು ಸುಖವನ್ನು ಕೊಡುವ, ಇಂದ್ರಿಯ ತೃಪ್ತಿಯನ್ನು ನೀಡುವ ದೇವರನ್ನು ಮಾತ್ರ ಪ್ರೀತಿಸ್ತೇವೆ. ಆದರೆ ದುಃಖವೂ ಅವನದೇ ಅಲ್ವಾ? ಎಲ್ಲ ಜನರು ದೇವರನ್ನು ಪೂಜಿಸೋದು ಕೇವಲ ವರಕ್ಕಾಗಿ ಮಾತ್ರ. ಆದರೆ ಅವನನ್ನು ವಿನಾಶಕನೆಂದು ಭಾವಿಸಲು ನಾವು ಭಯಪಡ್ತೇವೆ. ವರ ಕೊಡುವ ಶಿವ ಅಂದರೆ ನಮಗೆ ಭಕ್ತಿ, ಅದೇ ಪ್ರಲಯನರ್ಥನ ಮಾಡುವ ಶಿವ ಅಂದರೆ ಭಯ. ಈ ಭಾವನೆ ಸಮಂಜಸವಲ್ಲ. ಸೃಷ್ಟಿಸುವವನು ರಕ್ಷಿಸುವವನು ಮಾತ್ರ ದೇವರಲ್ಲ, ನಾಶ ಮಾಡುವವನು ದೇವರೇ. ಸೃಷ್ಟಿ, ಸ್ಥಿತಿ, ಪ್ರಲಯ ಎಲ್ಲವೂ ಅವನದೇ, ಮತ್ತು ಇವೆಲ್ಲವನ್ನ ಮೀರಿದವನು ಅವನೇ. ಆಧುನಿಕ ಮನಸ್ಥಿತಿಗೆ ಒಳ್ಳೆಯ ಸ್ವಭಾವದ ದಯಾಪೂರ್ಣ ದೇವರನ್ನು ಕೊಟ್ರೆ ಅದು ಮನುಷ್ಯನನ್ನ ತಳ್ಳಿ ಹಾಕಬಹುದು. ಆದರೆ ಆಧುನಿಕ ಮನಸ್ಸು ನಿಜವಾದ ದೇವರನ್ನ ಬಹುಮಟ್ಟಿಗೆ ಒಪ್ಪಿಕೊಳ್ಳುತ್ತೆ. ಸೃಷ್ಟಿ, ಸ್ಥಿತಿ, ಲಯಕಾರಿ ಭಗವತ್ ತತ್ವವನ್ನು ದೇವಿ ಅಂತ ಕರೀತಾರೆ. ಇವನೆಲ್ಲ ಮೀರಿದ ದೇವಿಯ ಪೂರ್ಣ ಸ್ವರೂಪವೇ ಶಿವ. ಹೀಗೆ ದೇವರ ಸಾಪೇಕ್ಷ ರೂಪ ದೇವಿ ಮತ್ತು ನಿರಾಪೇಕ್ಷ ರೂಪ ಶಿವ. ಜಡನಾಗಿ ಸತ್ತವನಂತೆ ಮಲಗಿರುವ ಶಿವನ ದೇಹದ ಮೇಲೆ ದೇವಿಯು ಸೃಷ್ಟಿ, ಸ್ಥಿತಿ, ಪ್ರಲಯ ನರ್ತನ ಮಾಡುತ್ತಿರುವಳು. ಇದು ಅದ್ಭುತ ಸತ್ಯದ ಪ್ರತೀಕ. ನಾವು ಸಾವಿಗೆ ಹೆದರುದೇಕೆ? ನಾವು ಕೂಡ ವೈಭವಯುತವಾಗಿರಬಹುದಲ್ವಾ? ದೇವಿಯ ಅತ್ಯಂತ ಶ್ರೇಷ್ಠ ಲೀಲೆಯನ್ನು ಕಾಣುವುದು ರುದ್ರಭೂಮಿಯಲ್ಲಿ. ಸ್ಮಶಾನವು ಶಿಶು ವಿಹಾರದಷ್ಟೇ ಸತ್ಯ. ಸಾಧಕನು ಜೀವನ ಮರಣಗಳೆರಡರಲ್ಲೂ ಜಗನ್ಮಾತೆಯನ್ನು ಆಶ್ರಯಿಸಬೇಕು, ಮತ್ತು ಜೀವನ ಮರಣಗಳೆರಡರ ಮೇಲೆ ಆಸಕ್ತಿ ಅಥವಾ ಭಯವನ್ನು ಬಿಟ್ಟು ಬಿಡಬೇಕು. ಸುಖಕರ ವಸ್ತುಗಳಿಗೆ ಅತಿಯಾಗಿ ಆಸೆ ಪಡುವವನು ದುಃಖವನ್ನೇ ಪಡಿತಾನೆ. ನಾವು ಈ ಜೀವನದಲ್ಲಿ ಅನುಭವಿಸುವ ಮಾನಸಿಕ ಕಷ್ಟ ಸಂಕಟಗಳಿಗೆ ಹೋಲಿಸಿದರೆ ಭೌತಿಕ ಯಾತನೆ ಏನೂ ಇಲ್ಲ. ಆದ್ದರಿಂದ ಸತ್ಯವು ಕಷ್ಟ ಸುಖಗಳನ್ನು ಮೀರಿದೆ. ಅದನ್ನು ಪಡೆಯಬೇಕಾದರೆ ನಾವು ಅವುಗಳಾಚೆ ಹೋಗಬೇಕು ಎಂಬುದನ್ನು ಮರೆಯಬಾರದು. ಈ ಬದುಕಿನ ಕಹಿ ಸತ್ಯವನ್ನು ಕವಿ ರಾಮದಾಸರು ಹೀಗೆ ಹಾಡಿದ್ದಾರೆ. ಓ ನನ್ನ ಚಂಚಲ ಮನವೇ, ಏನೇ ಬರಲಿ ತಾಯಿಯ ನಾಮಸ್ಮರಣೆಯನ್ನು ಮಾತ್ರ ಬಿಡಬೇಡ. ಬೇಕಾದಷ್ಟು ದುಃಖವನ್ನು ಅನುಭವಿಸಿದೀಯ, ಇನ್ನೂ ದುಃಖವು ಬರಬಹುದು, ಬಂದರೆ ತಾನೇ ಏನು? ಯಾವ ಭೌತಿಕ ಕಷ್ಟವನ್ನು ಮನುಷ್ಯನ ಮನಸ್ಸಿನಲ್ಲೇಳುವ ಭಯಂಕರ ಬಿರುಗಾಳಿಗೆ ಹೋಲಿಸುವಂತಿಲ್ಲ ಎಂದು. ಹಾಗೆ ತಮ್ಮ ಜೀವನದ ಸುಖಕರ ಅಂಶವನ್ನು ಹಿಡಿದುಕೊಂಡಿರುವವರಿಗೆ ಈ ಮಾನಸಿಕ ಬಿರುಗಾಳಿಗಳಿಂದ ಪಾರಾಗಲು ಸಾಧ್ಯವಿಲ್ಲ. ಸೃಷ್ಟಿಯ ಸೌಮ್ಯ ಮತ್ತು ರೌದ್ರಮುಖಗಳೆರಡನ್ನೂ ದಾಟಿ ಹೋದಾಗಲೇ ಶಾಂತಿ ಮತ್ತು ಧನ್ಯತೆಯನ್ನು ನಾವು ಪಡಿತೀವಿ. ಸತ್ಯದ ಮೃತ್ಯು ರೂಪವನ್ನು ಎದುರಿಸುವ ಸಾಮರ್ಥ್ಯ ಅತಿ ಮುಖ್ಯ. ಅದು ನಮ್ಮ ಎಲ್ಲ ಪೊಳ್ಳು ಆಶೋತ್ತರಗಳನ್ನು, ಅಲ್ಪ ಭಾವನೆಗಳನ್ನು, ನಮ್ಮ ಎಲ್ಲ ಪ್ರಾಪಂಚಿಕ ಮಹತ್ವಾಕಾಂಕ್ಷೆಗಳನ್ನು, ಎಲ್ಲ ತುಚ್ಛ ಸ್ವಾರ್ಥಪರ ಪ್ರೀತಿಗಳನ್ನು ಸುಟ್ಟು ಭಸ್ಮ ಮಾಡಬೇಕು. ಆಗಲೇ ಸತ್ಯವು ಪ್ರಕಾಶಗೊಳ್ಳುತ್ತೆ. ಆದರೆ ಅವನ್ನು ಸುಟ್ಟು ಹಾಕಲು ಯಾರು ಸಿದ್ಧರಿರುವರು? ತಕ್ಕ ಬೆಲೆ ತೆತ್ತು ಗುರಿಯನ್ನು ಮುಟ್ಟಲು ಯಾರು ಸಿದ್ಧರಿರುವರು? ಅದು ಮುಖ್ಯ. ಎಲ್ಲ ಸಾಧನಗಳು ಇವೆ, ಶ್ರೇಷ್ಠ ಋಷಿ ಮುನಿಗಳ ಮಾರ್ಗದರ್ಶನವಿದೆ. ಆದರೆ ನಮ್ಮ ಮೂರ್ಖತನದಿಂದ ಪ್ರಯತ್ನವನ್ನು ಮುಂದೂಡುತ್ತಾ ಹೋಗುತ್ತೇವೆ. ಅವುಗಳಿಂದ ಬೌದ್ಧಿಕ ಆನಂದವನ್ನು ಮಾತ್ರ ಪಡೆದು ಜೀವನಕ್ಕೆ ಅವನ್ನು ಅಳವಡಿಸಿಕೊಳ್ಳುವುದೇ ಇಲ್ಲ. ಆದ್ದರಿಂದಲೇ ನಾವು ಗುರಿಯಿಂದ ಬಹುದೂರ ಉಳಿತೇವೆ. ನಾವು ಎಷ್ಟೋ ವೇಳೆ ಪ್ರೀತಿ, ಅಧಿಕಾರ, ಸ್ವಪ್ರತಿಷ್ಠೆಯ ತುಚ್ಛ ಕನಸುಗಳನ್ನು ಕಾಣುತ್ತಿರುತ್ತೇವೆ. ನಮ್ಮ ಹೃದಯಕ್ಕೆ ತೃಪ್ತಿಯಾಗುವಷ್ಟು ಅವನ್ನು ಅಪ್ಪಿಕೊಂಡಿರ್ತೇವೆ. ಅವು ನಮ್ಮಿಂದ ಕಿತ್ತುಕೊಳ್ಳಲ್ಪಡುವವರೆಗೂ ಅವಕ್ಕೆ ಬಲವಾಗಿ ಅಂಟಿಕೊಳ್ತೇವೆ.
ಆಧ್ಯಾತ್ಮಿಕ ಜೀವನವನ್ನ ನಾವು ನಿಜವಾಗಿಯೂ ಅನುಸರಿಸಬೇಕಾಗಿದ್ದರೆ ಎಲ್ಲಾ ಕನಸುಗಳಿಗೂ ತಿಲಾಂಜಲಿ ಇಡಬೇಕು. ನಮ್ಮ ಅಂತರಂಗವನ್ನ ನಿರ್ದಯವಾಗಿ ಕರೆದು ಶುದ್ಧ ಮಾಡಬೇಕು ಮತ್ತು ನಮ್ಮೊಳಗೆ ಒಂದು ಹೊಸ ಹೊಂದಾಣಿಕೆ ಉಂಟಾಗಬೇಕು, ಒಂದು ಹೊಸ ದೃಷ್ಟಿಕೋನ ಉಂಟಾಗಬೇಕು. ನಮ್ಮ ಹಳೆಯ ನಂಬಿಕೆಗಳು, ಪ್ರಿಯ ಭಾವನೆಗಳು, ಪೂರ್ವಾಗ್ರಹಗಳು ಇವೆಲ್ಲ ಹೋಗಬೇಕು. ಪೌರುಷ, ಧೈರ್ಯ, ಬಲ ಮತ್ತು ಧ್ಯೇಯ ಇವುಗಳುಳ್ಳ ಮತ್ತು ವಿಶ್ವಾಸಾರ್ಹರು ಮಾತ್ರ ಸತ್ಯ ಸಾಕ್ಷಾತ್ಕಾರ ಪಡೆಯಬಲ್ಲರು. ಅದೊಂದು ಅದ್ಭುತ ಸಾಹಸ. ದುರ್ಬಲರಿಗೆ, ಮಣ್ಣಿನಲ್ಲಿರುವ ಹುಳುಗಳಿಗೆ, ಯಾವಾಗಲೂ ನಾನು ಪಾಪಿ ಎಂದು ರೋಧಿಸುವ ಪಾಪಿಗಳಿಗೆ ವೇದಾಂತದಲ್ಲಿ ಸ್ಥಾನವಿಲ್ಲ. ದುರ್ಬಲರಿಗೆ ಸತ್ಯ ಸಾಕ್ಷಾತ್ಕಾರವಾಗುವುದಿಲ್ಲ. ಪವಿತ್ರತೆ ನಮ್ಮ ಜನ್ಮಸಿದ್ಧ ಹಕ್ಕಾದರೆ ಅದನ್ನು ನಾವೇಕೆ ವ್ಯಕ್ತಪಡಿಸಬಾರದು? ಪ್ರೀತಿ ನಮ್ಮ ಸ್ವಭಾವವಾದರೆ ನಾವೇಕೆ ಅದನ್ನು ತೋರಿಸಬಾರದು? ಆನಂದ ನಮ್ಮ ಸ್ವರೂಪವಾದರೆ ಅದನ್ನೇಕೆ ನಾವು ಪ್ರತಿಬಿಂಬಿಸಬಾರದು? ನಾವು ನಿಜವಾಗಿಯೂ ಸ್ವತಂತ್ರರಾದರೆ ಈ ಇಂದ್ರಿಯ ದೇಹ ಮನಸ್ಸುಗಳ ದಾಸ್ಯವೇಕೆ? ನಿರ್ದಾಕ್ಷಿಣ್ಯದಿಂದ ಇದನ್ನೆಲ್ಲ ತೊಡೆದು ಹಾಕಬೇಕು. ನಮ್ಮ ಕಾಲ ಮೇಲೆ ನಿಂತು ಪೌರುಷದಿಂದ ಮೆರಿಬೇಕು. ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರೆ, ಧೈರ್ಯದಿಂದಿರು ಮತ್ತು ಸತ್ಯವನ್ನು ಎದುರಿಸು, ಅದರೊಡನೆ ಒಂದಾಗು, ಕನಸುಗಳೆಲ್ಲ ನಿಂತು ಹೋಗಲಿ. ನಿಮ್ಮಿಂದ ಅದಾಗದೇ ಇದ್ದರೆ ಸತ್ಯಕ್ಕೆ ಸಂಬಂಧಿಸಿದ ಕನಸುಗಳನ್ನು ಕಾಣಿ. ನಿತ್ಯ ಪ್ರೇಮದ ಮುಕ್ತ ಸೇವೆಯ ಕನಸುಗಳನ್ನು ಕಾಣು. ದೇಹ ಮನಸ್ಸುಗಳ ಹಿಂದಿರುವ ಆತ್ಮನನ್ನು ಚಿಂತಿಸಿ. ಅದು ನಮ್ಮ ನೈಜ ಸ್ವಭಾವ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಮಿಥ್ಯ ವ್ಯಕ್ತಿತ್ವದೊಡನೆ ಒಂದಾಗುವುದನ್ನು ನಿಲ್ಲಿಸಿ ಚೈತನ್ಯದೊಡನೆ ಒಂದಾಗುತ್ತೇವೆಯೋ ಅಷ್ಟರ ಮಟ್ಟಿಗೆ ನಿರ್ಭಯ, ಬಲ, ಪವಿತ್ರತೆ, ಶಾಂತಿ ಇವುಗಳನ್ನು ಪಡೆಯುತ್ತೇವೆ. ನಮ್ಮಲ್ಲಿರುವ ಭಗವಂತನೊಡನೆ ಎಷ್ಟರ ಮಟ್ಟಿಗೆ ಒಂದಾಗುತ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ಸಂತರಾಗುತ್ತೇವೆ. ಮನುಷ್ಯ ಹೊರಮುಖನಾದಷ್ಟು ಪಾಪಿಯಾಗ್ತಾನೆ ಮತ್ತು ಅಂತರ್ಮುಖಿಯಾದಷ್ಟು ಸಂತನಾಗ್ತಾನೆ. ನೈತಿಕ ಮತ್ತು ಆಧ್ಯಾತ್ಮಿಕ ಜೀವನದ ಯಶಸ್ಸಿನ ರಹಸ್ಯವಿರುವುದು ನಮ್ಮನ್ನ ಚೈತನ್ಯ ಪುರುಷರೆಂದು ಪರಿಗಣಿಸುವುದರಲ್ಲಿ, ಮೂಲತಃ ನಾವು ಪರಿಶುದ್ಧರು ಮತ್ತು ಸ್ವಯಂ ಪ್ರಕಾಶರು ಎಂದು ತಿಳಿಯುವುದರಲ್ಲಿ. ಧ್ಯಾನದ ಸಮಯದಲ್ಲಿ ಈ ಭಾವನೆಯನ್ನು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಸಬೇಕು. ಆಗ ಆತ್ಮದ ಶುದ್ಧ ಮತ್ತು ಸ್ವಯಂ ಪ್ರಕಾಶ ಸ್ವಭಾವ ದೇಹ ಮನಸ್ಸುಗಳ ಮೂಲಕವೂ ವ್ಯಕ್ತವಾಗುತ್ತೆ. ತಮ್ಮ ಪಾಪಕ್ಕಾಗಿ ಅಳುವವರು ಅಳಲಿ, ನಾವು ನಮ್ಮೊಳಗಿರುವ ಭಗವಂತನನ್ನು ಚಿಂತಿಸೋಣ. ಎಲ್ಲ ಸಂದರ್ಭಗಳಲ್ಲಿಯೂ ಮನಸ್ಸಿನಲ್ಲಿ ಮೋಡ ಕವಿದಿರುವಾಗಲೂ, ಅದು ಕೆಟ್ಟದರ ಕಡೆ ವಾಲಿರುವಾಗಲೂ ಆತ್ಮದ ವೈಭವವನ್ನು ಚಿಂತಿಸೋಣ. ಸ್ವಾಮಿ ವಿವೇಕಾನಂದರ ಈ ಮಾತುಗಳು ನಮ್ಮೊಳಗೆ ಯಾವಾಗಲೂ ಪ್ರತಿಧ್ವನಿಸುತ್ತಿರಲಿ. ಏಳಿ, ಎದ್ದೇಳಿ, ದೌರ್ಬಲ್ಯದ ಮಂಪರದಿಂದ ಮೇಲೇಳಿ. ಯಾರೂ ನಿಜವಾಗಿ ದುರ್ಬಲರಲ್ಲ. ಆತ್ಮ ಅನಂತ, ಸರ್ವಶಕ್ತ ಮತ್ತು ಸರ್ವಜ್ಞ. ಎದ್ದು ನಿಲ್ಲಿ, ನಿಮ್ಮ ಹಿರಿತನವನ್ನು ಮೆರೆಯಿರಿ. ನಿಮ್ಮೊಳಗಿರುವ ಭಗವಂತನನ್ನು ಅಭಿವ್ಯಕ್ತಗೊಳಿಸಿ. ನಿಮ್ಮ ನೈಜ ಸ್ವರೂಪವನ್ನು ತಿಳಿಯಿರಿ. ಪ್ರತಿಯೊಬ್ಬನಿಗೂ ತನ್ನ ನೈಜ ಸ್ವರೂಪವನ್ನು ತಿಳಿಸಿಕೊಡಿ. ನಿದ್ರಿಸುವ ಆತ್ಮನನ್ನು ಕರೆಯಿರಿ. ಅದು ಹೇಗೆ ಮೇಲೆದ್ದು ಬರುವುದೆಂಬುದನ್ನು ನೋಡಿ. ಈ ನಿದ್ರಿಸುವ ಆತ್ಮ ಜಾಗೃತನಾಗಿ ಕಾರ್ಯೋನ್ಮುಖವಾದರೆ ಶಕ್ತಿ ತಂತಾನೆ ಬರುತ್ತೆ, ವೈಭವ ಬರುತ್ತೆ, ಒಳ್ಳೆಯತನ ಬರುತ್ತೆ, ಪವಿತ್ರತೆ ಬರುತ್ತೆ, ಮತ್ತು ಅತ್ಯುತ್ತಮವಾದದ್ದು ಈ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಬರುತ್ತೆ ಎಂದಿದ್ದಾರೆ. ಆದರೆ ಅದೆಲ್ಲದಕ್ಕೂ ನಮ್ಮ ದೃಢ ನಿಲುವು ಮಾತ್ರ ಸಾಧ್ಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.